ಭಾರತೀಯ ಆಹಾರ ನಿಗಮ ಕರ್ನಾಟಕಕ್ಕೆ ಅಕ್ಕಿ ಕೊಡುವ ಕಮಿಟ್ಮೆಂಟ್ ಪತ್ರ ಬಹಿರಂಗಗೊಳಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಸಿಟಿ ರವಿಗೆ ತಿರುಗೇಟು ನೀಡಿದ್ದಾರೆ ಎಫ್ಸಿಐ ಅಕ್ಕಿ ಕೊಡುವುದಾಗಿ ಹೇಳಿರುವ ಕಮಿಟ್ಮೆಂಟ್ ಪತ್ರ ತೋರಿಸಲಿ ಎಂದು ಸಿಟಿ ರವಿ ಸವಾಲ್ ಹಾಕಿದರು ಇದೀಗ ಇಲ್ಲಿದೆ ಎಫ್ಸಿಐ ಕಮಿಟ್ಮೆಂಟ್ ಪತ್ರ ಎಂದು ಸಿಎಂ ಟ್ವೀಟ್ ಮಾಡಿದ್ದಾರೆ ಇಂಥ ಬೇಜವಾಬ್ದಾರಿ ಹೇಳಿಕೆ ಸುಳ್ಳು ಮತ್ತು ಅಪಪ್ರಚಾರದ ಗೀಳಿಗಾಗಿ ರಾಜ್ಯದ ಪ್ರಜ್ಞಾವಂತ ಮತದಾರರು ಬಿಜೆಪಿಯ ಇಂಥ ನಾಯಕರನ್ನು ಸೋಲಿಸಿ ಮನೆಗೆ ಕಳಿಸಿರುವುದು ಎಂದು ಸಿಎಂ ಕಿಡಿಕಾರಿದ್ದಾರೆ ಸಿಟಿ ರವಿ ಮತ್ತಿತರ ಬಿಜೆಪಿ ನಾಯಕರು ಮೊದಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಬಡವರ ಹಸಿವು ನೀಗಿಸುವ ಅನ್ನಭಾಗ್ಯ ಯೋಜನೆಗೆ ಬೇಕಾಗುವ ಅಕ್ಕಿ ಪೂರೈಸುವಂತೆ ಮಾಡಬೇಕೆ ಹೊರತು ಬಡವರ ಹೊಟ್ಟೆಗೆ ಹೊಡೆಯುವ ಕೇಂದ್ರ ಸರ್ಕಾರದ ಜನವಿರೋಧಿ ನಿಲುವನ್ನು ಬೆಂಬಲಿಸುವುದಲ್ಲ ಎಂದು ವಾಗ್ದಾಳಿ ನಡೆಸಿದರು ಪ್ರಣಾಳಿಕೆಯಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಕೂಡ ಘೋಷಣೆ ಮಾಡಿತು ಪ್ರತಿ ತಿಂಗಳು ಕುಟುಂಬದ ಪ್ರತಿ ಸದಸ್ಯರಿಗೂ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಈಗ ಆ ಯೋಜನೆಯನ್ನು ಪೂರೈಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಕಷ್ಟವಾಗ್ತಿದೆ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಏನು ಕೊಡ್ತಾ ಇತ್ತು ಆ 5 ಕೆಜಿ ಅಕ್ಕಿಯನ್ನು ಕೊಡೋದಿಲ್ಲ ಅಂತ ಹೇಳಿದೆ ನೀವು ಕೇಂದ್ರ ಸರ್ಕಾರದ ದಾಸ್ತಾನು ಅಥವಾ ಸರ್ಕಾರದ ದಾಸ್ತಾನಿಗಿಂತ ಖಾಸಗಿಯವರತ್ರನೇ ತಗೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಇದಕ್ಕೆ ಕಾಂಗ್ರೆಸ್ನಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಇನ್ನು ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ನಿಲುವನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಮೊದಲು ನೀವು ಎಫ್ಸಿಐ ಅಕ್ಕಿ ಕೊಡ್ತೀವಿ ಅಂತ ಕಮಿಟ್ಮೆಂಟ್ ಪತ್ರವನ್ನ ಏನಾದರೂ ಕೊಟ್ಟಿದ್ಯಾ ಅದನ್ನ ಬಹಿರಂಗಪಡಿಸಿ ಅಂತ ಸಿಟಿ ರವಿ ಅವರು ಹೇಳಿದ್ರು ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ ಎಫ್ಸಿಐ ಅಕ್ಕಿ ಕೊಡೋದಾಗಿ ಹೇಳಿರುವಂತ ಕಮಿಟ್ಮೆಂಟ್ ಪತ್ರವನ್ನ ಟ್ವಿಟರ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ನೀವು ಈ ರೀತಿ ಮಾಡಿರೋದ್ರಿಂದನೇ ಪ್ರಜ್ಞಾವಂತ ಮತದಾರರು ನಿಮ್ಮನ್ನೆಲ್ಲ ಸೋಲಿಸಿ ಮನೆಯಲ್ಲಿ ಕೂರಿಸಿದ್ದಾರೆ ನೀವು ಈ ರೀತಿ ಕೇಂದ್ರ ಸರ್ಕಾರದ ನಿಲುವನ್ನ ಬೆಂಬಲಿಸೋದಕ್ಕಿಂತ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ನಿಲುವನ್ನ ಬೆಂಬಲ ಮಾಡೋದಕ್ಕಿಂತ ಬಡವರಿಗೆ ಸಹಕಾರವಾಗೋ ಹಾಗೆ ಅಕ್ಕಿಯನ್ನು ಕೊಡೋ ಹಾಗೆ ಕೇಂದ್ರ ಸರ್ಕಾರದತ್ರ ಕೇಳಿ ಅಂತ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ